ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಪುಗಿಲದ ಅಸಮಾಧಾನ ಮೈತ್ರಿಯಿಂದ ಬೇಸರಗೊಂಡ ಅನೇಕರು ಕಾಂಗ್ರೆಸ್ಗೆ ಲೋಕಸಭೆಯಲ್ಲೂ ಕಾಂಗ್ರೆಸ್ಗೆ ಒಲಿಯುತ್ತಾ ದಿಗ್ವಿಜಯ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಿಂದ ಎಸ್ಗೆ ಲಾಭ ಬಿಜೆಪಿಗೆ ಲಾಭ ಅಂತ ಒಂದು ರಾಷ್ಟ್ರೀಯ ಪಕ್ಷ ಮತ್ತೊಂದು ಪ್ರಾದೇಶಿಕ ಪಕ್ಷ ಒಳಗೊಳಗೆ ಖುಷಿಯನ್ನು ಪಡುತ್ತಾ ಇದೆ ನಾಯಕರುಗಳು ಮಾತ್ರ ವರಿಷ್ಠರುಗಳು ಮಾತ್ರ ಆದರೆ ಎರಡೂ ಪಕ್ಷದೊಳಗೆ ಕೂಡ ಕೆಲ ನಾಯಕರುಗಳಿಗೆ ಹಾಲಿ ಶಾಸಕರುಗಳಿಗೆ ಮಾಜಿ ಶಾಸಕರುಗಳಿಗೆ ಅಥವಾ ಪಕ್ಷದ ಹಿರಿಯ ಮುಖಂಡರುಗಳಿಗೆ ಬೇಸರ ನಿಗಿ 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 ಅಂತ ಕುದಿತಾ ಇದೆ ಮಾತೆತ್ತರು ಒಳಗೊಳಗೆ ಕೊತ 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 ಅಂತ ಯಾಕೆ ಬೇಕಿತ್ತು ಈ ಮೈತ್ರಿ ಯಾರ ಉದ್ಧಾರಕ್ಕಾಗಿ ಈ ಮೈತ್ರಿ ಸಾಕಷ್ಟು ಜನ ಈ ಮೈತ್ರಿ ಬಗ್ಗೆ ಅದಾಗಲೇ ಕಾಂಗ್ರೆಸ್ ಮನೆಯ ಕದವನ್ನು ತಟ್ಟೋ ಕೆಲಸ ಮಾಡ್ತಿದ್ದಾರೆ ಅನ್ನೋ ಚರ್ಚೆ ಶುರುವಾಗಿದೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಿಂದ ಒಳಗೊಳಗೆ ಒಂದಷ್ಟು ಜನಕ್ಕೆ ಬೇಸರ ಆಗಿದ್ರೆ ಕಾಂಗ್ರೆಸ್ ಮಾತ್ರ ಕಿಲ 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 ಅಂತ ಇದೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರ ಮಾತನ್ನು ಕೇಳಿದ್ರೆ ಆ ಫಲ್ ಖುಷಿಗುರು ಅವರಿಬ್ಬರ ಮೈತ್ರಿ ನಮಗೆ ಹಬ್ಬದೂಟ ಮೈತ್ರಿ ಅಂತ ಅವರು ಖುಷಿ ತೋರಣ ಕಟ್ತಾವ್ರೆ ಹಬ್ಬದೂಟ ಮಾಡೋರು ನಾವು ಅಂತ ಡಿ ಕೆ ಶಿವಕುಮಾರ್ ಅವರು ಖುಷಿ ಹೌದು ವೀಕ್ಷಕರೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಸಾಕಷ್ಟು ನಾಯಕರು ಅದಾಗಲೇ ಒಳಗೊಳಗೆ ಅಸಮಾಧಾನವನ್ನು ಹೊರ ಹಾಕಿದರೆ ಒಂದಷ್ಟು ಜನ ಬಹಿರಂಗವಾಗಿ ಅಸಮಾಧಾನ ಹೊರ ಹಾಕವ್ರೆ ಯಾರ ಜೊತೆ ಕೇಳಿ ಮೈತ್ರಿ ಮಾಡ್ಕೊತಿದ್ದೀರಾ ಯಾರ ಜೊತೆ ಚರ್ಚೆ ಮಾಡಿದ್ದೀರಾ ಮೈತ್ರಿಯಿಂದ ಯಾರಿಗೆ ಪ್ಲಸ್ಸು ಯಾರಿಗೆ ಮೈನಸ್ಸು ಮತ್ತೊಂದಷ್ಟು ಜನ ಬೇಸರಗೊಂಡವರು ಅದಾಗಲೇ ರಾಜ್ಯ ಸರ್ಕಾರದ ಜೊತೆ ಹಸ್ತಲಾಗವಕ್ಕೆ ಸರ್ ನಾವು ಬಂದ್ಬಿಡ್ತೀವಿ ಲೋಕಸಭೆ ಚುನಾವಣೆಗೆ ಮೊದಲು ನಮ್ಮನ್ನು ಕರ್ಕೋಬಿಡಿ ಅನ್ನೋ ಚರ್ಚೆಲ್ಲಿದ್ದರಂತೆ ಡಿ ಕೆ ಶಿವಕುಮಾರ್ ಅವರು ಹೇಳೋ ಪ್ರಕಾರ ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ನಮಗೆ ಅರಿವಿದೆ ಅದ್ರ ಬಗ್ಗೆ ನಾನೀಗ ಮಾತಾಡಲ್ಲ ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕೆಲವೊಂದಷ್ಟು ನಾಯಕರುಗಳು ಹಾಲಿ ಶಾಸಕರು ಇರಬಹುದು ಅಥವಾ ಅವರು ಸೇರಿದಂತೆ ಏನು ಬೇಕಾದ್ರೆ ಬಳಸ್ಕೋಬೋದು ಹಾಲಿನೂ ಇರ್ಬೋದು ಮಾಜಿನೂ ಇರ್ಬೋದು ನಮಗಿದಿಷ್ಟ ಇಲ್ಲ ನಾವು ನಿಮ್ಮ ಜೊತೆಗೆ ಬರ್ತೀವಿ ಅಂತ ಡಿ ಕೆ ಶಿವಕುಮಾರ್ ಬರೋರು ಯಾರಿಗೂ ಬೇಸರ ಅನ್ನೋಲ್ಲ ಅವ್ರದ್ದು ಎರಡೇ ಕ್ರೈಟೀರಿಯಾ ಎರಡೇ ಕಂಡೀಷನ್ ಒಂದು ಬರೋರಿಗೆ ಕಾಂಟ್ರವರ್ಸಿ ಇರಬಾರ್ದು ಇನ್ನೊಂದು ಬರೋರು ಕಂಡೀಷನ್ ಹಾಕ್ಬಾರ್ದು ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಒಪ್ಪಟ್ಟು ಬರ್ತೀರ ಅಂದರೆ ಬನ್ನಿ ಯಾರಪ್ಪ ಫ್ರೆಂಡ್ಸು ಅಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ರಾಜಕೀಯದಲ್ಲಿ ಊರು ತುಂಬ ಫ್ರೆಂಡ್ಸು ರಾಜ್ಯ ತುಂಬ ಫ್ರೆಂಡ್ಸು ದೇಶ ತುಂಬ ಫ್ರೆಂಡ್ಸು ಅದರಲ್ಲೂ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಮೇಲೆ ಅವ್ರು ಮಾಡಿದಂಥ ಮ್ಯಾಜಿಕ್ ಕರ್ನಾಟಕ ಚುನಾವಣೆಯಲ್ಲಿ ತಂದಂಥ ದಿಗ್ವಿಜಯ ಗ್ಯಾರಂಟಿಗಳನ್ನು ಪೂರೈಸೋ ವಿಚಾರದಲ್ಲಿ ಜನರ ಬಳಿ ಉಳಿಸ್ಕೊಂಡ ನಂಬಿಕೆ ಇವೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತೊಂದಷ್ಟು ಎತ್ತರದ ಅತಿದೊಡ್ಡ ನಾಯಕನನ್ನಾಗಿ ಬೆಳೆಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಒಂದೇ ಮಾತು ಹೇಳ್ತಾ ಇರೋದು ಬರೋವರೆಲ್ಲ ಬನ್ನಿ ಗ್ರಾಮ ಪಂಚಾಯಿತಿ ಲೆವೆಲಿಂದ ಹಿಡ್ದು ಡೆಲ್ಲಿವರೆಗೂ ಎಸ್ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ನಾಯಕರುಗಳಿಗೆ ಖುಷಿ ವಿಚಾರ ಇರ್ಬೋದು ಆದರೆ ಪಕ್ಷದೊಳಗೆ ಅಸಮಾಧಾನದ ಹೊಗೆ ಬುಗೆಲ್ ಹೇಳ್ತಾ ಇದೆ ಈಗಾಗಲೇ ಲೋಕಸಭಾ ಚುನಾವಣೆಗೆ ಭರ್ಜರಿ ತಯಾರಿಯನ್ನು ನಡೆಸಿರುವಂತಹ ಕಾಂಗ್ರೆಸ್ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಕೂಡ ಇಪ್ಪತ್ತೆಂಟು ವೀಕ್ಷಕರುಗಳನ್ನು ನೇಮಿಸಿದೆ ಆ ಇಪ್ಪತ್ತೆಂಟು ವೀಕ್ಷಕರುಗಳು ಕೂಡ ರಾಜ್ಯ ಸರ್ಕಾರದ ಸಚಿವರುಗಳು ಅವ್ರವ್ರ ಊರು ಅವ್ರವ್ರ ಕ್ಷೇತ್ರ ಅವ್ರವ್ರ ಉಸ್ತುವಾರಿ ಕೊಟ್ಟಿಲ್ಲ ಅವ್ರವ್ರ ಊರನ್ನವರಿಗೆ ಕೊಟ್ಟೇ ಇಲ್ಲ ಬೇರೆ ಬೇರೆ ಕ್ಷೇತ್ರಕ್ಕೆ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಕ್ಕೆ ಬೇರೆ ಬೇರೆ ಸಚಿವರು ಕೊಡಬೇಕು ರಿಪೋರ್ಟು ಇನ್ನು ಹತ್ತು ಹದಿನೈದು ದಿನದಲ್ಲಿ ಸೂಕ್ತ ಅಭ್ಯರ್ಥಿ ಯಾರು ಅಥವಾ ಬೇರೆ ಪಕ್ಷದಿಂದ ಬರೋರಿದ್ದರೆ ಯಾರು ಎರಡು ಮೂರು ಪ್ರಾಬಬಲ್ ಲಿಸ್ಟನ್ನು ಕೊಡಬೇಕು ಪ್ರತಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಬರುವಂತಹ ಪ್ರಾಬಬಲ್ ಲಿಸ್ಟನ್ನು ಸ್ಕ್ರೂಟಿನಿ ಮಾಡ್ತಾರೆ ಎ ಐ ಸಿ ಸಿಯಿಂದ ಮತ್ತು ಕೆ ಪಿ ಸಿ ಸಿಯಿಂದ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತಾರೆ ಹೀಗಾಗಿ ಜನವರಿಗೂ ಮೊದಲೇ ಅಂದರೆ ಈ ವರ್ಷದಲ್ಲೇ ಈ ವರ್ಷದ ಎಂಡೊಳಗಡೆ ಕಾಂಗ್ರೆಸ್ನ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರಂತ ಅನೌನ್ಸ್ ಆದರೂ ಅಚ್ಚರಿ ಪಡಬೇಕಾಗಿಲ್ಲ ಬಿ ಜೆ ಪಿಯವರು ಕೊನೆಯ ಕ್ಷಣದಲ್ಲಿ ಬಿಟ್ರಲ್ಲ ಪಟ್ಟಿನ ವಿಧಾನಸಭಾ ಚುನಾವಣೆಯಲ್ಲಿ ಎಲೆಕ್ಷನ್ ಕಮಿಷನ್ ಡೇಟ್ ಅನೌನ್ಸ್ ಮಾಡಿದ್ರು ಬಿ ಜೆ ಪಿ ಲಿಸ್ಟ್ ಮಾತ್ರ ಬರಲೇ ಇಲ್ಲ ಮೊದಲ ಪಟ್ಟಿಲಿ ನೂರ ಎಂಬತ್ತೊಂಬತ್ತು ಜನನ ಬಿಟ್ಟರು ಇನ್ನೂರ ಇಪ್ಪತ್ತ್ನಾಲ್ಕರಲ್ಲಿ ಅದರಲ್ಲಿ ಬಿಲ್ಡಪ್ಪು ಈ ನೂರ ಇಪ್ಪತ್ತೊಂಬತ್ತರಲ್ಲೇ ನೂರ ಎಂಬತ್ತೊಂಬತ್ತರಲ್ಲೇ ನಾವು ನೂರ ಹದಿಮೂರು ರಿಸಲ್ಟ್ ಮಾಡ್ಕತ್ತೀವಿ ಅಂತ ಇನ್ನೂರ ಇಪ್ಪತ್ತ್ನಾಲ್ಕು ಬಿಟ್ಟರು ಬಂದಿದ್ದು ಅರವತ್ತಾರು ಮಾತ್ರ ಇದೇ ಕಾರಣಕ್ಕಾಗಿ ಕೊನೆ ಕ್ಷಣದ ಗೊಂದಲಗಳು ಬೇಡ ಕೊನೆ ಕ್ಷಣದ ಎಡವಟ್ಟುಗಳು ಬೇಡ ಡಿಸೆಂಬರ್ಗೂ ಮೊದಲು ಅಂದರೆ ಜನ್ವರಿಗೂ ಮೊದಲು ಹೊಸ ವರ್ಷಕ್ಕೆ ಮೊದಲೇ ಇಪ್ಪತ್ತೆಂಟು ಕ್ಷೇತ್ರಗಳ ಲೋಕಸಭಾ ಅಭ್ಯರ್ಥಿಗಳನ್ನು ಬಿಡ್ತಾರೆ ಅದರಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಿಂದ ಬರಬಹುದು ಅನ್ನಲಾಗಿರುವಂಥ ಒಂದಷ್ಟು ಜನ ಇದ್ದಾರೆ ಅಧಿಕಾರದಲ್ಲಿದ್ದವ್ರು ತಾನೇ ಬಂದರೆ ಶಾಸಕರಾಗಿದ್ದವ್ರು ಬಂದರೆ ತಾನೇ ಸಮಸ್ಯೆಗಳು ಟೆಕ್ನಿಕಲ್ ಇಶ್ಯೂಸು ಒಂದಷ್ಟು ಜನ ಸೋತವರು ಬೇಸರ ಅವ್ರು ಬಿ ಜೆ ಲೋವೇ ಜೆ ಡಿ ಎಸ್ಸಲ್ಲವರು ನಮ್ಮನ್ನು ಜನ ತೀರಿಸಲಿಲ್ಲ ನಮ್ಮ ಪಕ್ಷದವರೇ ತೀರ್ಸಾಕ್ಬಿಟ್ರು ಅಂತ ಇಂಥ ಸಂದರ್ಭದಲ್ಲಿ ಹೀಗಾಗಿ ಈ ಮೈತ್ರಿ ಅಂತ ಹಬ್ಬ ತಯಾರಿ ಇದ್ದರೆ ಬಿ ಜೆ ಪಿ ಜೆ ಡಿ ಎಸ್ಸು ಹಬ್ದೂಟ ಮಾಡೋಕ್ಕೆ ಕಾಂಗ್ರೆಸ್ ಸಜ್ಜಾಗ್ತಾಯಿದೆ ಡಿ ಕೆ ಶಿವಕುಮಾರ್ ಅವರೇ ಇತ್ತೀಚಿಗೆ ಮಾತನಾಡುತ್ತಾ ಸಾಕಷ್ಟು ಜನ ನಮ್ಮ ಸಂಪರ್ಕದಲ್ಲಿದ್ದಾರೆ ಸಾಕಷ್ಟು ಜನ ಅವ್ರವ್ರೊಳಗೆ ಚರ್ಚೆ ಮಾಡ್ಕೊಳ್ತಾರೆ ಈಗ ನಾನು ಒಂದು ಬೇರೆ ನಾನು ನಾನೀಗ ಕಾಂಗ್ರೆಸ್ಗೆ ಹೋಗ್ತೀನಿ ಡಿ ಕೆ ಶಿವಕುಮಾರ್ ಗೊತ್ತು ನನಗೆ ವಿಶ್ವಾಸ ಐತೆ ಅಂತ ಸಡನ್ ಹೋಗ್ಲಿಕ್ಕೆ ನನಗೂ ಮನಸ್ಸೊಪ್ಪಲ್ಲ ನಮ್ಮ ಇನ್ನೂ ಬೇರೆಯವ್ರ ಒಂಚೂರು ಕೇಳ್ಕೊತೀವಿ ಹೆಂಗೆ ಏನು ಎತ್ತ ಹೋಗ್ಬಿಡದ ಹೋದ್ರೆ ಒಳ್ಳೇದಾ ನೆಕ್ಸ್ಟ ಇಲ್ಲ ಇ ಡಿ ಐ ಟಿ ಯಾರು ನಮ್ಮ ಮೇಲೆ ಹಿಂಗೆ ಕಾಯ್ಕೊಂಡಿರ್ತಾರೆ ಸೆಂಟ್ರಲ್ಲಿಂದ ಮತ್ತು ಎನ್ ಡಿ ಎ ಬಂದ್ಬಿಟ್ರೆ ನಮ್ಮನ್ನ ಆಡ್ಸ್ ಹಾಕ್ಬಿಡ್ತಾರೆ ಕುಣ್ಸಾಕ್ಬಿಡ್ತಾರೆ ಮೋದಿ ಮತ್ತು ಪ್ರಧಾನಿ ಆಗ್ಬಿಟ್ರೆ ಇಡಿ ಇಕ್ಕಳದಲ್ಲಿ ಕಳೆದ ನಮ್ಮ ಸಿಲ್ಕಿಸ್ಬಿಟ್ಟು ಹಾಂ ಏನು ಬೇಕಾದ್ರೆ ಮಾಡ್ಬಿಡ್ತಾರೆ ಅಥವಾ ನನ್ನ ಫ್ಯಾಮಿಲಿಗೆ ತೊಂದರೆ ಕೊಡ್ತಾರೆ ಇವೆಲ್ಲ ನೋಡ್ಕೋಬೇಕಲ್ಲ ಇವೆಲ್ಲ ನೋಡ್ಕೊಂಡೆ ಆಗಿದ್ದಾಗಲಿ ಹೋಗುರು ಇಲ್ಲಿ ಪ್ರತಿಯೊಂದಕ್ಕೂ ಹೈ ಕಮಾಂಡು ಐಕಮಾಂಡು ಅನ್ನ ಕೇಳ್ಕೋ ಕೂತ್ಕೋಬೇಕು ನಾನು ಹೋಗ್ತೀನಿ ನಾನು ಹೋಗ್ಬಿಟ್ಟು ಕಾಂಗ್ರೆಸ್ ಸೇರ್ಕೊತೀನಿ ಅಂದಷ್ಟು ಒಂದಷ್ಟು ಜನ ಧೈರ್ಯ ಬಂಡೆ ಜೊತೆ ಬೆಸುಗೆ ಸ್ನೇಹನ ಬೆಳೆಸ್ಬೇಕಂದ್ರೆ ಬಂಡ ಧೈರ್ಯನೂ ಬೇಕು ಈ ರಾಜಕೀಯ ಹೆಂಗೆ ಅಂದರೆ ಬಡಿಮಗ ಬಂಡವಾಳ ಇಲ್ಲ ಅಂದ್ರೂ ಬಂಡ ಧೈರ್ಯ ಇರಬೇಕಂತೆ ನುಕ್ಕೊಂಡು ಹೋಯ್ತಾ ಇರಬೇಕು ಯಾವ ಕ್ಷೇತ್ರ ಆದರೂ ಸರಿ ರಾಜಕೀಯ ಒಂದೇ ಅಲ್ಲ ಹಾಗಾಗಿ ಈ ಥರ ಲೆಕ್ಕಾಚಾರಗಳು ನಡೀತಾ ಇದೆ ಹೀಗಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಿಂದ ಬಿ ಜೆ ಪಿಯ ವರಿಷ್ಠರಿಗೆ ಜೆ ಡಿ ಎಸ್ನ ವರಿಷ್ಠರಿಗೆ ಖುಷಿಯಾಗಿರ್ಬೋದು ಈಗ ಮುಸ್ಲಿಮರು ಒಬ್ಬೊಬ್ರಾಗೆ ಹೇಳ್ತಾವ್ರೆ ನಾವು ಜೆ ಡಿ ಎಸ್ ಇಂದ ಹಿಂದೆ ಸರಿತೀವಿ ಅಂತ ಜೆ ಡಿ ಎಸ್ನ ಒಂದಷ್ಟು ಸ್ಥಾನಮಾನಗಳಿಂದ ಹಿಂದೆ ಸರಿತಾವ್ರು ಜೆ ಡಿ ಎಸ್ ನಾಯಕರು ಮುಸ್ಲಿಂ ನಾಯಕರು ನಾವೇಂಗಪ್ಪ ಬಿ ಜೆ ಪಿ ಜೊತೆಗೆ ಹೋಗೋಣ ಅಂತ ಈ ಎಲ್ಲ ಲೆಕ್ಕಾಚಾರಗಳನ್ನು ನೋಡಿದಾಗ ಯಾರು ಯಾರ ಜೊತೆ ಯಾವಾಗ ಯಾವ ಕಾರಣಕ್ಕೆ ಏನು ಬೇಕಾರಾಗ್ಬೋದು ವಿಧಾನಸಭೆ ಚುನಾವಣೆಗೆ ಮೊದಲು ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಹೋಗ್ತಾರೆ ಅಂದರೆ ನಗಾಡ್ಬಿಡೋರು ಏ ಶೆಟ್ರು ಸಿಎಂ ಆಗಿದ್ದವರಪ್ಪ ಬಿಜೆಪಿಲಿ ಅವ್ರು ಕಾಂಗ್ರೆಸ್ಗೆ ಅಂತ ಹೋದ್ರು ಸೋತಿರ್ಬೋದು ಆದ್ರೆ ಬಿಜೆಪಿಯನ್ನು ಸೋಲ್ಸೋದ್ರಲ್ಲಿ ಅವ್ರು ಯಶಸ್ವಿ ಆದರು ಉತ್ತರ ಕರ್ನಾಟಕದಲ್ಲಿ ಅತಿ ದೊಡ್ಡ ಪ್ರಭಾವಿ ಲಿಂಗಾಯತ ನಾಯಕರಾಗಿ ಹೀಗಾಗಿ ಚುನಾವಣೆ ಸಂದರ್ಭದಲ್ಲಿ ಯಾವಾಗ ಏನು ಬೇಕಾದ್ರೆ ಆಗ್ಬೋದು ವೀಕ್ಷಕರೇ ಬಿಜೆಪಿ ಜೆಡಿಎಸ್ ಮೈತ್ರಿ ಅವರಿಬ್ಬರಿಗಿಂತ ಕಾಂಗ್ರೆಸ್ಗೆ ಹೆಚ್ಚು ಪ್ಲಸ್ ಆಗುತ್ತಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು ತರಕಾರಿಗಳನ್ನ ತಗೋಬೇಕಾದ್ರೇನೆ ತಗೋಬೇಕಾದ್ರೆ ಚಿಂತೆ ಮಾಡಬೇಡಿ ಶ್ರೀ ಸ್ಟಾರ್ ಗೋಲ್ಡ್ ಹೊಸ ಭರವಸೆ ಒಳ್ಳೊಳ್ಳೆ ಡಿಸೈನ್ ಒಡವೆಗಳ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ